ಹಣಕಾಸು ಸಚಿವೆಯನ್ನ ಭೇಟಿಯಾದ ಡಿಸಿಎಂ ಡಿಕೆಶಿ, ರಾಜ್ಯಕ್ಕೆ ಬರ ಪರಿಹಾರ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ. ಕೇಂದ್ರದಿಂದ ಸಿಗಬೇಕಾದ ಅನುದಾನಗಳಿಗೆ ಸಂಬಂಧಿಸಿ ನಿರ್ಮಲಾ ಸೀತಾರಾಮನ್ ಮಾತುಕತೆ. ಕಲಬುರಗಿ ಜೈಲಿನ ಕರ್ಮಕಾಂಡ. ಕಲಬುರಗಿ ಸೆಂಟ್ರಲ್ ಜೈಲ್ ಮುಖ್ಯ ಅಧೀಕ್ಷಕರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಫುಲ್ ತರಾಟೆ. ನಾಳೆಯೊಳಗೆ ಮಧ್ಯಂತರ ವರದಿ ನೀಡಿ ಅಂತ ಆದೇಶ. ಕೇಂದ್ರದ ಬಿಜೆಪಿ ಸರ್ಕಾರದ ನಡವಳಿಕೆಯಿಂದ ದೇಶದ ಸಂಸತ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆತ್ತಲಾಗಿದೆ. ಸಂಸತ್ ಭವನದೊಳಗೆ ನುಸುಳಿದ ನುಸುಳುಕೋರರಿಗೆ ಪಾಸ್ ಕೊಟ್ಟವರು ಯಾರು? ಎಚ್ ವಿಶ್ವನಾಥ್ ಪ್ರಶ್ನೆ. ಪನ್ನೂನ್ ಹತ್ಯೆ ಸಂಚಿನಲ್ಲಿ ಭಾರತೀಯ ಅಧಿಕಾರಿ ಭಾಗಿ, ಆರೋಪ. ನಾಗರಿಕನ ಶಾಮಿಲಾತಿ ಆರೋಪ ಪರಿಶೀಲಿಸಲು ಸಿದ್ಧ, ಪ್ರಧಾನಿ ಮೋದಿ ಹೇಳಿಕೆ. ಕೆಎಸ್ಡಿಎಲ್ ಟೆಂಡರ್ಗಾಗಿ ಲಂಚ ಪಡೆದ ಆರೋಪ. ಮಾಜಿ ಶಾಸಕ ಮಡಾಳ್ ವಿರೂಪಾಕ್ಷಪ್ಪ ವಿರುದ್ಧದ ಪ್ರಕರಣ ರದ್ದು. ಪ್ರಕರಣ ರದ್ದುಪಡಿಸಿ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶ.